योजने जारियिंदा सीएम सिद्धरामय्य महिळेयर शक्ति योजनेगे अभूतपूर्ववादंत बेंबल व्यक्तवादंत हिन्नेलेयल्ली सीएम कूड फुल खुशियागिद्दारे। इन्नु एरडने योजने जारियत्त सीएम सिद्धरामय्य गमन हरिसुत्ता इद्दारे। जुलाई 1 रिंद अन्नभाग्य योजने जारियागुवंत साध्यते इदे। तला 10 केजी अक्कि कोडुव योजनेगे सिद्धते आरंभ आगिदे। अन्नभाग्य योजने यशस्वी जारी तरोके निर्धारवन्न सरकार अदरलू सिद्धरामय्यनवर महत्वाकांक्षी योजना सिद्धरामय्यनवरन्न अन्नरामय्य अंत कूड़ा करितारे। कारण योजनेयन्न मोदलु जारी तरुवंत संदर्भदल्लि कांग्रेस सरकार इद्दाग 7 केजि अक्कि अंत अदाद मेले बीजेपी सरकार बंतु 5 केजि माडिदरु। इदीग सिद्धरामय्यनवरु मत्ते अधिकारक्के बर्ता इद्द हागेने ಬಡವರಿಗೆ 10 ಕೆಜಿ ಅಕ್ಕಿಯನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ಮಾಡಿರುವಂತದ್ದು। ಈಗ ಶಕ್ತಿ ಯೋಜನೆ ಯಶಸ್ವಿ ಆದಂತ ಬೆನ್ನಲೇ ಮಹಿಳೆಯರು ಸಂತಸವನ್ನು ವ್ಯಕ್ತಪಡಿಸಿದಂತ ಬೆನ್ನಲೇ ಅಭೂತಪೂರ್ವವಾದಂತ ಬೆಂಬಲ ದೊರೆತಂತ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಇನ್ನೊಂದು ಯೋಜನೆಯ ಬಗ್ಗೆ ಸಿದ್ದರಾಮಯ್ಯನವರು ಚಿಂತನೆಯನ್ನು ಮಾಡುತ್ತಾ ಇದ್ದಾರೆ। ಅನ್ನಭಾಗ್ಯ ಯೋಜನೆಗೆ ಏನು ಪ್ಲಾನ್ ಮಾಡ್ಕೋಬೇಕು, ಹೇಗೆ ವಿತರಣೆ ಮಾಡಬೇಕಾಗುತ್ತೆ, ಸಂಪನ್ಮೂಲ ಕ್ರೋಡೀಕರಣ ಏನು, ಹೇಗೆ ದಾಸ್ತಾನು ವ್ಯವಸ್ಥೆಯನ್ನು ಮಾಡ್ಕೊಳ್ಳಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ಸಿದ್ಧತೆಯನ್ನು ಮಾಡ್ಕೊಳ್ಳೋದಕ್ಕೆ ಅಧಿಕಾರಿಗಳ ಜೊತೆಗೆ ಅವರು ಚಿಂತನೆಯನ್ನು ನಡೆಸಿದ್ದಾರೆ, ಮಾತುಕತೆಯನ್ನು ನಡೆಸಿದ್ದಾರೆ। ಸಿದ್ದರಾಮಯ್ಯನವರ ಉದ್ದೇಶ ಒಂದೇ ಆಗಿತ್ತು, ಇದನ್ನ ಈ ಹಿಂದೆ ಕೂಡ ಅವರು ಹೇಳ್ಕೊಂಡಿರುವಂತದ್ದು। ನನ್ನ ರಾಜ್ಯದಲ್ಲಿ ಯಾರು ಹಸಿದುಕೊಂಡು ಮಲಗಬಾರದು, ಯಾವ ಬಡವರಿಗೂ ಕೂಡ ಸಮಸ್ಯೆ ಆಗಬಾರದು, ಎಲ್ಲರ ಮನೆಯಲ್ಲೂ ಅಕ್ಕಿ ದೊರಕಬೇಕು, ಯಾರು ಉಪವಾಸ ಮಲಗಬಾರದು, ಅದು ಮಕ್ಕಳಾಗಿರಬಹುದು, ಮಹಿಳೆಯರಾಗಿರಬಹುದು, ಪುರುಷರಾಗಿರಬಹುದು, ನನ್ನ ರಾಜ್ಯದಲ್ಲಿ ಎಲ್ಲರೂ ಊಟವನ್ನು ಮಾಡ್ಕೊಂಡು ಇರಬೇಕು ಅನ್ನುವಂತದ್ದು, ಹಸಿದುಕೊಂಡು ಯಾರೂ ಇರಬಾರದು ಅಂತ। ಅದಕ್ಕಾಗಿಯೇ ಇಂದಿರಾ ಕ್ಯಾಂಟೀನ್ ಅನ್ನು ಕೂಡ ತೆರೆದಿದ್ದು, ಕಡಿಮೆ ಬೆಲೆಯಲ್ಲಿ ಆಹಾರ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದೇ ರೀತಿಯಾಗಿ ಯೋಜನೆ ಮಾಡಿದಂತ ಸಿದ್ದರಾಮಯ್ಯನವರು ತಲಾ 10 ಕೆಜಿ ಅಕ್ಕಿಯನ್ನು ಕೊಡಬೇಕು ಅನ್ನುವಂತದ್ರ ಬಗ್ಗೆಯೂ ಕೂಡ ಅವರು ಯೋಜನೆಯನ್ನು ಜಾರಿಗೆ ತರ್ತಾರೆ। ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿದ್ಧತೆ ಕೂಡ ಆರಂಭ ಆಗಿದೆ। ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು। ಶಿವು, ಸಿದ್ದರಾಮಯ್ಯನವರು ಒಂದೊಂದು ಯೋಜನೆಗಳು ತೀರಾ ಬಡವರ ದೀನ ದಲಿತರ ವರ್ಗಕ್ಕೆ ಅದು ಸಿಗಬೇಕು ಅನ್ನುವಂತ ಕಾರಣಕ್ಕೆ ಅವರು ಈ ಯೋಜನೆಗಳನ್ನು ಜಾರಿಗೆ ತರ್ತಾ ಇರುವಂತದ್ದು। ಶಕ್ತಿ ಯೋಜನೆಗೆ ಅಭೂತಪೂರ್ವವಾದಂಥ ಬೆಂಬಲ ರಾಜ್ಯದಲ್ಲಿ ಸಿಗ್ತಾ ಇದೆ। ಇದೀಗ ಅನ್ನಭಾಗ್ಯ ಯೋಜನೆ ಇದಕ್ಕೆ ಯಾವ ರೀತಿಯಾಗಿ ಸರ್ಕಾರ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಅಂತ ನೀತಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಮುನ್ನ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡ್ತು, ಸರ್ಕಾರ ಅಧಿಕಾರಕ್ಕೆ ಬಂತು, ಜನ ಕೈ ಹಿಡಿದ್ರು। ನಂತರ ಯೋಜನೆಗಳನ್ನ ಜಾರಿ ಮಾಡಬೇಕಾದಂತ ಸಂದರ್ಭದಲ್ಲಿ ಆರ್ಥಿಕವಾಗಿ ಸಾಕಷ್ಟು ಒಡೆತ ಬೀಳುತ್ತೆ, ಸರ್ಕಾರದ ಬೊಕ್ಕಸ ಖಾಲಿಯಾಗುತ್ತೆ, ಸರ್ಕಾರ ದಿವಾಳಿ ಆಗುತ್ತೆ ಅನ್ನುವಂತ ಆರೋಪಗಳು ಎದುರಾಯಿತು। ಯಾಕೆಂದ್ರೆ ಬಜೆಟ್ ಗಾತ್ರವನ್ನ ನೋಡಿಕೊಂಡೆ ಈ ಕಾರ್ಯಕ್ರಮಗಳನ್ನ ರೂಪಿಸಬೇಕಾಗಿತ್ತು, ಕಾರ್ಯಕ್ರಮಗಳನ್ನ ಮೊದಲೇ ಘೋಷಣೆ ಮಾಡಿರೋದ್ರಿಂದ ಬಜೆಟ್ ನಲ್ಲಿರುವಂತ ಹಣವನ್ನ ಇದಕ್ಕೆ ಮೀಸಲಾಗಿಟ್ರೆ ಅಭಿವೃದ್ಧಿಯ ಕೆಲಸಗಳು ಕುಂಠಿತ ಆಗುತ್ತೆ ಅನ್ನುವಂತ ಆಕ್ರೋಶಗಳನ್ನ ಪ್ರತಿಪಕ್ಷಗಳು ಹೊರಹಾಕಿದ್ರು। ಆದ್ರೆ ನಾವು ಕಾರ್ಯಕ್ರಮವನ್ನ ಮಾಡಿಯೇ ತೀರ್ತೇವೆ, ಜನರಿಗೆ ಭರವಸೆಯನ್ನ ಕೊಟ್ಟಿದ್ದೇವೆ ಅನ್ನುವಂತ ಜಿದ್ದಿಗೆ ಬಿದ್ದಂತ ಸರ್ಕಾರ ಈಗ ಮೊದಲ ಯೋಜನೆಯನ್ನ ಯಶಸ್ವಿಯಾಗಿ ಜಾರಿಗೊಳಿಸಿದೆ। ನಿನ್ನೆ ಸಾಕಷ್ಟು ಬೆಂಬಲ ಕೂಡ ಈಗ ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದೆ ಯೋಜನೆಗೆ। ಯಾಕೆಂದ್ರೆ ಉಚಿತ ಪ್ರಯಾಣ ಮಹಿಳೆಯರಿಗೆ ಅಂದ್ರೆ ಈಗ ರಾಜ್ಯದ ಯಾವ ಭಾಗಕ್ಕೆ ಬೇಕಾದರೂ ಹಣವಿಲ್ಲದೆ ಈಗ 0 ಟಿಕೆಟ್ ನಲ್ಲಿ ಇವತ್ತು ಪ್ರಯಾಣವನ್ನ ಮಾಡುವಂತ ಅವಕಾಶ ಸಿಕ್ಕಿದೆ। ಇದರಿಂದ ಬಹಳಷ್ಟು ಖುಷಿಯಾಗಿದೆ ಮಹಿಳಾ ಸಮೂಹದಲ್ಲಿ। ಇದರ ನಡುವೆ ಸರ್ಕಾರಕ್ಕೂ ಕೂಡ ಒಂದು ಕಡೆ ನಾವು ಮೊದಲ ಯೋಜನೆಯನ್ನ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ ಅನ್ನುವಂತ ಒಂದು ನಿಟ್ಟುಸಿರನ್ನ ಇವತ್ತು ಮುಖ್ಯಮಂತ್ರಿಗಳು ಬಿಡ್ತಾ ಇದ್ದಾರೆ। ಯಾಕೆಂದ್ರೆ ಸಾಕಷ್ಟು ಅಡೆತಡೆಗಳಿತ್ತು, ಆರ್ಥಿಕ ಜಂಜಾಟ ಇತ್ತು, ಇದರ ನಡುವೆ ನಾವು ಹಣಕಾಸನ್ನ ಸರಿದೂಗಿಸಿಕೊಂಡು ಈ ಯೋಜನೆಯನ್ನ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ, ಜನ ನಮ್ಮ ಯೋಜನೆಯನ್ನ ಒಪ್ಪಿಕೊಳ್ತಾ ಇದ್ದಾರೆ ಅನ್ನುವಂತ ನಿಟ್ಟುಸಿರು ಇವತ್ತು ಸರ್ಕಾರಕ್ಕೆ ಬಂದಿದೆ। ಹಾಗಾಗಿ ಎರಡನೇ ಯೋಜನೆಯನ್ನು ಕೂಡ ಯಶಸ್ವಿಯಾಗಿ ನಾವು ಜಾರಿಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ಧತೆಗಳನ್ನ ಆರಂಭಿಸಿದೆ। ಜುಲೈ 1 ರಿಂದ ಅನ್ನಭಾಗ್ಯ ಯೋಜನೆ ಕೂಡ ಜಾರಿಗೆ ಬರ್ತಾ ಇದೆ। ಪ್ರತಿ ಕುಟುಂಬದ ತಲಾ ವ್ಯಕ್ತಿಗೆ 10 ಕೆಜಿ ಅಕ್ಕಿಯನ್ನ ಕೊಡುವಂತ ಕಾರ್ಯಕ್ರಮ ಈಗಾಗಲೇ ಅನ್ನಭಾಗ್ಯ ಯೋಜನೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರದ ಸಂದರ್ಭದಲ್ಲಿ ಯೋಜನೆಯನ್ನ ಜಾರಿಗೆ ತರಲಾಗಿತ್ತು, 7 ಕೆಜಿ ಅಕ್ಕಿಯನ್ನ ಕೊಡುವಂತ ಕಾರ್ಯಕ್ರಮ ಇದು। ಆದರೆ ನಂತರದಲ್ಲಿ ಮೈತ್ರಿ ಸರ್ಕಾರ ಬಂದ ಮೇಲೆ ಅಕ್ಕಿ ಕಡಿತಕ್ಕೆ ಪ್ರಯತ್ನಗಳನ್ನ ಮಾಡಲಾಯಿತು। ಯಾಕೆಂದ್ರೆ ಉಚಿತವಾಗಿ ಅಕ್ಕಿಯನ್ನ ಕೊಡಬೇಕು ಅಂದ್ರೆ ನೀವು
ಒಂದು ಕೆಜಿ ಅಕ್ಕಿಯನ್ನ 30 32 ರೂಪಾಯಿನಂತೆ ಖರೀದಿ ಮಾಡಬೇಕು ಅದನ್ನ ಬಡವರಿಗೆ ಫ್ರೀಯಾಗಿ ಕೊಡಬೇಕು ಇದಕ್ಕೆ ಸುಮಾರು ವಾರ್ಷಿಕವಾಗಿ 1050 ಕೋಟಿ ರೂಪಾಯಿಗಳು ಆ ಸಂದರ್ಭದಲ್ಲೇ ಖರ್ಚು ವೆಚ್ಚಗಳು ಬರ್ತಾ ಇತ್ತು ಈಗ ಅದರ ಹಣ ಕೂಡ ಈಗ ಹೆಚ್ಚಾಗಿದೆ ಸೋ ಇದಕ್ಕೆ ಹಣವನ್ನ ಎಲ್ಲಿ ಸರಿದೂಗಿಸಿಕೊಳ್ಳಬೇಕು ಅನ್ನುವಂತ ಆಲೋಚನೆಗಳು ಇತ್ತು ಅಂತಿಮವಾಗಿ ಹಣಕಾಸು ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿ ಸಂಪನ್ಮೂಲ ಕ್ರೋಢೀಕರಣದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡು ಅಂತಿಮವಾಗಿ ಈ ಯೋಜನೆಯನ್ನು ಒಪ್ಪಿಕೊಳ್ಳಲಾಗಿದೆ ಈಗ ಜುಲೈ 1 ರಿಂದ ಇದು ಯೋಜನೆ ಜಾರಿಗೆ ಬರ್ತಾ ಇದೆ 10 ಕೆಜಿ ಅಂದ್ರೆ ಈಗ ಸುಮಾರು 2.5 ಸಾವಿರ ಕೋಟಿ ರೂಪಾಯಿಗಳು ಈಗ ಇದಕ್ಕೆ ಖರ್ಚು ಬರ್ತಾ ಇದೆ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿಯನ್ನ ಕೊಡ್ತಾ ಇತ್ತು ಈಗ ಕೇಂದ್ರಕ್ಕೆ ನಾವು ಮನವಿಯನ್ನ ಸಲ್ಲಿಸುತ್ತೇವೆ ಉಳಿದ 5 ಕೆಜಿ ಅಕ್ಕಿಯನ್ನ ಕೊಡೋದಕ್ಕೆ ಆದ್ರೆ ಕೇಂದ್ರ ಸರ್ಕಾರ ಅಲ್ಲಿ ಅಕ್ಕಿಯನ್ನ ಕೊಡುತ್ತೋ ಇಲ್ವೋ ಇನ್ನು ಅದು ಸರ್ಕಾರಕ್ಕೆ ಸ್ವಲ್ಪ ಅನುಮಾನ ಇದೆ ಹಾಗಾಗಿ ಒಂದು ವೇಳೆ ಏನಾದರೂ ಕೇಂದ್ರ ಸರ್ಕಾರ ಕೊಡದೆ ಹೋದ್ರೆ ಸರ್ಕಾರಕ್ಕೆ ಒಂದು ಕಡೆ ಹಿನ್ನಡೆ ಆಗುತ್ತೆ ಯಾಕೆಂದ್ರೆ ನೀವು ಮತ್ತೆ 5 ಕೆಜಿ ಅಕ್ಕಿಯನ್ನ ನೀವು ಒದಗಿಸಬೇಕು ಅಂದ್ರೆ ಅದಕ್ಕೆ ಟೆಂಡರ್ ಅನ್ನ ಕರಿಬೇಕಾಗುತ್ತೆ ಟೆಂಡರ್ ಮೂಲಕ ಅಕ್ಕಿಯನ್ನ ಖರೀದಿ ಮಾಡಬೇಕಾಗತ್ತೆ ಕೇವಲ ಇನ್ನ 15 ದಿನಗಳು ಮಾತ್ರ ಇದೆ ಎರಡನೇ ಯೋಜನೆಯನ್ನ ಜಾರಿ ಮಾಡೋದಕ್ಕೆ ಹಾಗಾಗಿ ಅಷ್ಟರೊಳಗೆ ಅಕ್ಕಿಯನ್ನ ಪರ್ಚೇಸ್ ಮಾಡಿ ಅದನ್ನ ವಿತರಣೆ ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಈಗಾಗಲೇ ತಯಾರಿಯನ್ನು ಕೂಡ ಆರಂಭಿಸಲಾಗಿದೆ ಒಂದು ಕಡೆ ಬೆಂಗಳೂರಿನಲ್ಲೇ ಕಾರ್ಯಕ್ರಮವನ್ನ ಮಾಡಿ ಎರಡನೇ ಯೋಜನೆಯನ್ನು ಕೂಡ ಜಾರಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ತಯಾರಿಯನ್ನ ಸರ್ಕಾರ ಆರಂಭಿಸಿದೆ ನಾಳೆಯಿಂದ ಮತ್ತೆ ಸಭೆಗಳ ಮೇಲೆ ಅಧಿಕಾರಿಗಳ ಸಭೆಗಳ ಮೇಲೆ ಸಭೆಗಳನ್ನ ಸಿಎಂ ನಡೆಸ್ತಾ ಇದ್ದಾರೆ ನೀತಿ ಓಕೆ ಧನ್ಯವಾದ ಶಿವತಮಲ್ಲ ಡೀಟೇಲ್ಸ್ ಗಾಗಿ